ಒಂದು ಸ್ಟ್ರೋಕು ಡ್ಯಾಮೇಜ್ ಆಗಿಬಿಟ್ಟು ಒಂದು ಮುಗಿಯದ ಕತೆ ಥರ ಅದು ಅದು ಐದು ದಿವಸ ಹತ್ತು ದಿವಸ ಔಷಧಿ ತೊಗೊಂಡೆ ನುಂಗ್ದೆ ವಾಪಸ್ ಕೆಲಸಕ್ಕೆ ಹೋದೆ ಆ ಥರ ಅಲ್ಲಮ್ಮ ಅದು ಸೊ ನಾ ತುಂಬ ಜನಕ್ಕೆ ಬೇಜ ಏನು ಡಾಕ್ಟ್ರ್ ಹಿಂಗೆ ಹೇಳ್ತಾರೆ ತಿಂಗಳ ಗಟ್ಟಲೆ ಥರ ಆಗಿಬಿಡ್ರಿ ಹಿಂಗೆ ಅಂತ ಕೇಳ್ತಾರೆ ಕಾಲು ಮೂಳೆ ಮುರಿದ್ರೆ ಮೂರು ತಿಂಗಳು ಪ್ಲಾಸ್ಟ್ರ್ ಆಮೇಲೆ ಕ್ರಚಸ್ ಆಮೇಲೆ ವಾಕಿಂಗ್ ವಿತ್ ಸ್ಟಿಕ್ ಆಮೇಲೆ ವಾಕಿಂಗ್ ವಿತ್ ಸ್ಟಿಕ್ ಆಮೇಲೆ ರನ್ನಿಂಗ್ ಅದೇನೇ ಆರಿಂದ ಒಂಬತ್ತು ತಿಂಗಳಾಗತ್ತೆ ಬಟ್ ವೆಸ್ಟರ್ನ್ ಕಂಟ್ರೀಸ್ ಸೋ ಕಾಲ್ ಡೆವಲಪ್ ಕಂಟ್ರೀಸ್ ಅಲ್ಲೂ ಲೆಕ್ಕ ತಗೊಂಡ್ರೆ ನೀವು ನೂರು ಜನ ಪೇಷಂಟ್ಗೆ ಲೆಕ್ಕವಾದ ನಾಲ್ಕು ಜನನೇ ಆ ವಿಂಡೋ ಪೀರಿಯಡಲ್ಲಿ ಆಸ್ಪತ್ರೆಗೆ ತಲುಪೋದು ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಜನ ನಮ್ಮಲ್ಲಿ ಟೈಮಿಗೆ ಬರಬೇಕಲ್ಲ ಇಲ್ಲ ನಾವು ಎಂತ ಮಾಡಿದ್ರೆ ನಮ್ಮ ಕೈಲಿಟ್ಕೊಂಡು ಸ್ವಾಗತ ನಾನು ಅಪೇಕ್ಷಾ ಜೈನ್ ಕಳೆದ ಸಂಚಿಕೆಯಲ್ಲಿ ನಾವು ಸ್ಟ್ರೋಕ್ ಆದಾಗ ಗೋಲ್ಡನ್ ಪೀರಿಯಡ್ ಬಗ್ಗೆ ಮಾತಾಡಿದ್ವಿ ಸೊ ಅದರ ಮುಂದುವರಿದ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ಇನ್ನಷ್ಟು ಇನ್ಫಾರ್ಮೇಶನ್ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಫಂಕ್ಷನಲ್ ನ್ಯೂರೋ ಸರ್ಜನ್ ಡಾಕ್ಟರ್ ಶರಣ್ ಶ್ರೀನಿವಾಸನ್ ಅವರು ಇವರು ಪಿ ಆರ್ ಎಸ್ ನ್ಯೂರೋ ಸೈನ್ಸಸ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ ಸರ್ ಹಿಂದಿನ ಸಂಚಿಕೆಯಲ್ಲಿ ನೀವು ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟ್ರಿ ಸ್ಟೋಕ್ ಆದಾಗ ಇಮಿಡಿಯೇಟ್ ಆಗಿ ನಾವು ಕನ್ಸಲ್ಟ್ ಮಾಡಿದ್ರೆ ಅದು ರಿಕವರ್ ಆಗೋ ಚಾನ್ಸಸ್ ಇದೆ ಅಂತ ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರೋರು ಆಸ್ಪತ್ರೆಗೆ ಹೋಗಿ ಡಿಸ್ಚಾರ್ಜ್ ಆಗಿ ಬಂದ ಮೇಲೆ ಅವ್ರು ಹೇಗೆ ಜೀವನ ನಡೆಸೋದು ಅಂತ ಇದು ಒಂದು ಸ್ಟ್ರೋಕ್ ಡ್ಯಾಮೇಜ್ ಆಗಿಬಿಟ್ಟು ಒಂದು ಮುಗಿಯದ ಕತೆ ತರ ಅದು ಅದು ಐದು ದಿವಸ ಔಷಧಿ ತಗೊಂಡ್ರೆ ವಾಪಸ್ ಕೆಲ್ಸಕ್ಕೆ ಹೋದ ಆ ಥರ ಅಲ್ಲ ಸೊ ನಾ ತುಂಬ ಜನಕ್ಕೆ ತಿಂಗಳ ಸೊ ನಾನು ಅವ್ರಿಗೆಲ್ಲ ಸಿಂಪಲಾಗಿ ಹೇಳ್ತೀನಿ ನೋಡಪ್ಪ ಕಾಲು ಮೂಳೆ ಮುರಿದ್ರೆ ಮೂರು ತಿಂಗಳು ಪ್ಲಾಸ್ಟ್ರ್ ಆಮೇಲೆ ಕ್ರಚಸ್ ಆಮೇಲೆ ವಾಕಿಂಗ್ ವಿತ್ ಸ್ಟಿಕ್ ಆಮೇಲೆ ವಾಕಿಂಗ್ ವಿತ್ ಸ್ಟಿಕ್ ಆಮೇಲೆ ರನ್ನಿಂಗ್ ಅದೇನೇ ಆರಿಂದ ಒಂಬತ್ತು ತಿಂಗಳಾಗತ್ತೆ ಒಂದು ಮೂಳೆನೇ ಆರಿಂದ ಒಂಬತ್ತು ತಿಂಗಳಾಗಬೇಕಾದ್ರೆ ನಮ್ಮ ನರ ಏನಾದಂತೂ ಮ್ಯಾಜಿಕ್ ಅಂತೂ ಆಗಲ್ಲ ಅದು ಬರೀ ಪಿಚ್ಚರಲ್ಲಾಗುತ್ತೆ ಪಿಚ್ಚರ್ ನೋಡಿದಿರಲ್ಲ ಅವ್ನು ಅವ್ನು ಸಣ್ಣ ಅಂಗೆ ಫೈಟಿಂಗ್ ಮಾಡ್ತಾನೆ ಅವೆಲ್ಲ ನಮ್ಮಲ್ಲಿ ಆಗೋಲ್ಲ ಅದು ಸೊ ಬಟ್ ಗ್ಲೋಬಲಿ ಸ್ಟೀಸ್ ನಮ್ಮ ನೀವು ನಿಮ್ಮ ಕತೆ ಹೇಳ್ತಾಯಿದ್ರೆ ಬೆಂಗಳೂರಲ್ಲಿ ಇದು ನಮ್ ಇಂಡಿಯಾ ಬಿಟ್ಬಿಡಿ ಏನೋ ನಾವು ಇನ್ನೂ ಸ್ವಲ್ಪ ಹಿಂದೆ ಇದ್ದೀವಿ ಮಣ್ಣು ಮಸಿ ಅಂತ ಹೇಳ್ಬೋದು ಯೂಟ್ಯೂಬ್ ಇದೆ ನಿಮ್ಮಲ್ಲೂ ಗೂಗಲ್ ಇದ್ರೆ ಏನೋ ಮಾಹಿತಿ ಇರಲಿಲ್ಲ ಬಟ್ ವೆಸ್ಟರ್ನ್ ಕಂಟ್ರೀಸ್ ಸೋ ಕಾಲ್ ಡೆವಲಪ್ ಕಂಟ್ರೀಸ್ ಅಲ್ಲೂ ಲೆಕ್ಕ ತೊಗೊಂಡ್ರೆ ನೀವು ನೂರು ಜನ ಪೇಶಂಟ್ ಲೆಕ್ಕ ನಾಲ್ಕು ಜನನೇ ವಿಂಡೋ ಪೀರಿಯಡ್ ಅಲ್ಲಿ ಆಸ್ಪತ್ರೆ ತಲುಪೋದು ಅಂದ್ರೆ ಇಂಥ ಮಾಹಿತಿ ಅಲ್ಲೂ ತೊಂದರೆ ಅಲ್ಲೂ ನಮ್ಮಂಥವ್ರು ಸರ್ಕಸ್ ಮಾಡ್ತಾನೆ ಇದ್ರೆ ನಾವು ಅಲ್ಲಿ ಅವರು ಸೈಕಲ್ ಹೊಡಿತಾರೆ ನಾವು ಸೈಕಲ್ ಹೊಡಿತಾರೆ ಅದ್ರ ಜನಗಳಿಗೆ ತಲ್ಪಸಕ್ಕೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಇದೆ ಜನ ನಮ್ಮಲ್ಲಿ ಟೈಮಿಗೆ ಬರಬೇಕಲ್ಲ ಇಲ್ಲ ನಾವು ಎಂತ ಮಾಡಬೇಕು ನಮ್ಮ ಕೈಲಿಟ್ಕೋ ಫೋರ್ ಪರ್ಸೆಂಟೇ ಅದು ಸೊ ಆ ದುರಾದೃಷ್ಟ ಪೇಷಂಟ್ಸ್ಗೆ ಯಾವ ಕಾರಣಕ್ಕೂ ಅದು ಸಹ ಆಸ್ಪತ್ರೆ ದೂರ ಆಯಿತು ಎಲ್ಲೋ ಆಗೋಯ್ತು ಅಂತ ಅಂದಾಗ ಲಕ್ಕೋ ಆಗಿಬಿಡುತ್ತೆ ಯಾವ ಸರ್ಕ್ಯೂಟ್ಸ್ ಎಫೆಕ್ಟ್ ಆಗುತ್ತೋ ಆ ಸರ್ಕ್ಯೂಟ್ಸ್ ಎಫೆಕ್ಟ್ ಮೇಲೆ ಅದಕ್ಕೆ ಆ ಕೆಲಸ ಹೋಗ್ಬಿಡುತ್ತೆ ಫಂಕ್ಷನ್ಸ್ ಅಂತ ಹೋಗ್ಬಿಡುತ್ತೆ ಅದು ಅದು ತುಂಬ ಜನಕ್ಕೆ ಅದು ಎಮ್ ಆರ್ ಐ ಸ್ಕ್ಯಾನಿಂಗ್ ಗೊತ್ತಾಗಲ್ಲ ನಮಗೆ ಯಾವ ಎಮ್ ಆರ್ ಐ ಸ್ಕ್ಯಾನಿಂಗಲ್ಲೂ ಈ ಸರ್ಕ್ಯೂಟ್ ಆಗುತ್ತೆ ಈ ಸರ್ಕ್ಯೂಟ್ ವಾಸಿ ಆಗುತ್ತೆ ಹೇಳೋದುಬಾರ್ದು ವಿಶ್ವದಲ್ಲ ಸ್ಕ್ಯಾನ್ ಇಲ್ಲ ಆ ರಕ್ತ ಹೆಪ್ ಕಟ್ಟಿದ್ರೆ ಅದು ಗಾಯ ವಾಸಿ ಆಗತ್ತೆ ಗಾಯ ವಾಸಿ ಅಂತ ಗ್ಯಾರಂಟಿ ಸೊ ಅದು ಸ್ಲೋ ಆಗಿ ಪ್ರೋಗ್ರೆಸ್ ಓವರ್ ಟೈಮ್ ಆಗತ್ತದ ಆ ಟೈಮ್ ಹನ್ನೆರಡರಿಂದ ಹದಿನೆಂಟು ತಿಂಗಳ ತಿಂಗಳು ಅಂತ ನಾನು ದೊಡ್ಡ ಗ್ಯಾಪ್ ಕೊಡ್ತೀವಿ ಫಸ್ಟ್ ಬಿಗ್ ರಿಕವರಿ ಟ್ವೆಲ್ ಟು ಏಟೀನ್ ಮಂತ್ಸ್ ಇದು ವೆರಿ ಇಂಪಾರ್ಟೆಂಟ್ ಜನಗಳಿಗೆ ಗೊತ್ತಾಗ್ಲಿಕ್ಕೆ ಯಾಕಂದ್ರೆ ವೀಕ್ಷಕರೇ ಇವಾಗ ನಾವು ಒಂದ್ ನಾನು ನಾನೇನ ಬರೋದಿಲ್ಲ ಅಂತ ತಪ್ಪು ನಾವು ಇನ್ನೊಂದು ವೆಂಟಿಲೇಟರ್ ಹೋಗ್ಬಿಟ್ರೆ ಪೇಶೆಂಟ್ ಉಳಿಯೋದಿಲ್ಲ ಅಂತ ಹೇಳ್ತಾರೆ ಅದು ತಪ್ಪು ನಮ್ಮಲ್ಲಿ ಒಂದು ತಿಂಗಳು ಒಂದೂವರೆ ತಿಂಗಳು ವೆಂಟಿಲೇಟರ್ ಇದ್ದಿದ್ದು ಪೇಷೆಂಟ್ಗಳು ಮನೆ ವಾಪಸ್ ಮನೆಗೆ ಹೋಗಿ ಕೆಲ್ಸಕ್ಕೆ ಹೋಗಿದ್ದಾರೆ ಸೊ ಅಂದರೆ ಯು ಶುಡ್ ನಾಟ್ ಲೂಸ್ ಹೋಪ್ ಎಲ್ಲ ಪೇಶೆಂಟ್ ನಾನು ಗ್ಯಾರಂಟಿ ಕೊಡ್ತಾ ಇಲ್ಲ ಚೆನ್ನಾಗಿ ಆಗ್ತಾ ಅಂದ್ಬಿಟ್ಟು ನಾನು ಹೇಳ್ತಾ ಇರೋದು ಒಂದೇ ಆ ಆ ಟೈಮಲ್ಲಿ ಇಲ್ಲಿ ಏನು ಬರ್ದಿದ್ದು ನಮ್ಗೆ ಆಗೋ ಗೊತ್ತಿಲ್ಲ ಕರೆಕ್ಟ್ ನಮ್ಮ ಕರ್ತವ್ಯ ಆದಷ್ಟು ಬೆಸ್ಟ್ ಮಾಡಲಿಕ್ಕೆ ಬಾಕಿ ಬಟ್ ಆ ಟೈಮಲ್ಲಿ ಒಂದು ಒಂದು ವೇಳೆ ಆಗಲ್ಲ ಅಂದ್ರೆ ನಾವು ಹೇಳಬೇಕಾಗತ್ತೆ ಇಲ್ಲದ ಪಾಪ ಅವರು ಸಿಕ್ಕಾಕೊಂಡ್ಬಿಡ್ತಾರೆ ಬಿಸಿ ಥರ ಸೊ ಆ ಸಿಚ್ಯುವೇಶನ್ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ಕೊಂಡು ಬಂದ್ರೆ ಇವಾಗ ಬ್ರೈನ್ಗೆ ಒಂದೇ ಆರ್ಗನ್ ಇನ್ ದ ಬಾಡಿ ವಿಚ್ ಆಸ್ ಬೋಟ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಓಕೆ ನಮ್ಮ ಬೇರೆ ಸಿಸ್ಟಮ್ಸ್ ತರ ಹಾರ್ಡ್ವೇರ್ ಇರಬೇಕು ಹಾರ್ಡ್ವೇರ್ ಜೊತೆ ಸಾಫ್ಟ್ವೇರ್ ಇಲ್ಲ ಅಂದ್ರೆ ಏನು ಇದು ನೀವು ಕಂಪ್ಯೂಟರ್ ಬ್ಯೂಟಿಫುಲ್ ಕಂಪ್ಯೂಟರ್ ತೊಗೊಂಡ್ಬಿಟ್ಟು ಅದ್ರೊಳಗೆ ಮೈಕ್ರೋಸಾಫ್ಟ್ ಆಫೀಸ್ ಹಾಕಲಿಲ್ಲ ಇಲ್ಲದ್ರೆ ನೀವು ಫೋನ್ ತೊಗೊಂಬಿಟ್ಟು ಆಂಡ್ರಾಯ್ಡ್ ಇಲ್ಲ ಐಎಸ್ ಇಲ್ಲ ಅಂದ್ರೆ ಏನು ಮಾಡಿ ಸುಮ್ಮನೆ ಫೋನ್ ನೋಡಿಕೊಂಡು ಅದು ಬಣ್ಣ ಹಾಕಿ ಕೂತ್ ನೋಡ್ಬೇಕು ಉಪಯೋಗಸಕ್ಕಾಗಲ್ಲ ಸೊ ಉಪಯೋಗಿಸ್ಲಿಕ್ಕೆ ನಿಮ್ಮಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರಬೇಕು ಸಾಫ್ಟ್ವೇರ್ಸ್ ಇರಬೇಕು ಆ್ಯಪ್ಸ್ ಇರಬೇಕು ಅದೇ ಥರ ಬ್ರೈನ್ ಎಲ್ಲ ಇದೇ ಥರ ನಾವು ಡೆವಲಪ್ ಮಾಡ್ತೀವಿ ಡೆವಲಪ್ ಆಗಿರುತ್ತೆ ಅದು ಯಾವುದಾದ್ರೂ ಸಾಫ್ಟ್ವೇರ್ ಇಲ್ಲ ಯಾವುದಾದ್ರು ಆಪ್ರೇಟಿಂಗ್ ಸಿಸ್ಟಮ್ ಇಲ್ಲ ಯಾವುದಾದ್ರು ಆ್ಯಪ್ ಇಲ್ಲ ನಾವು ಹುಡುಕ್ಬೇಕು ಅದಕ್ಕೆ ಬ್ರೈನ್ ಫಂಕ್ಷನ್ ಟೆಸ್ಟ್ ಅಂತ ವಿಶ್ವದಲ್ಲಿ ಇಲ್ಲ ನಾವು ಪಿ ಆರ್ ಎಸ್ ನ್ಯೂರೋ ಅಲ್ಲಿ ನಾನು ನನ್ನ ಒಂಥರ ಉಚಿತನ ಇದಕ್ಕೆ ಮಾಡೋಕ್ಕೆ ನಾವೇ ಬ್ರೈನ್ ಫಂಕ್ಷನ್ ಟೆಸ್ಟನ್ನು ಮಾಡಿ ಅದಕ್ಕೆ ಅಮೇರಿಕನ್ ಪೇಟೆಂಟ್ಗೂ ಹಾಕಿದ್ದೀವಿ ಅದು ಆನ್ಲೈನ್ ಇದೆ ಸೇಫ್ ಆನ್ ರೀಬೂಟಿಂಗ್ ದ ಬ್ರೈನ್ ಡಾಟ್ ಕಾಮ್ ಅಂತ ಹೋದರೆ ಅದು ನಿಮಗೆ ಸಿಗತ್ತೆ ಅಲ್ಲಿ ಪೇಷಂಟು ಪ್ರಶ್ನೆ ಎಲ್ಲ ಉತ್ತರ ಕೊಡ್ಬೇಕು ಅವೆಲ್ಲ ಕೆಲಸ ಅಲ್ಲೂಜಕ್ ಆಗತ್ತ ಕಣ್ ತೆಗಿತಾನ ತಿರುಗ್ತಾನ ಇದು ಅದು ಸುಮಾರು ಏಳ್ನೂರು ಪ್ರಶ್ನೆ ಇದೆ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆ ಕಾಣಿಸ್ಕೊಳತ್ತೆ ಅದು ಆನ್ಸರ್ ಮಾಡಿದಾಗ ಅವ್ರಿಗೆ ಓ ಅವ್ರ ಅವ್ರ ಸ್ಕೋರ್ ಏನು ಅಂತ ಒಂದು ಸ್ಕೋರ್ ಬರುತ್ತೆ ಅದ್ರ ಪ್ರಕಾರ ಎಷ್ಟು ಇಲ್ಲಿ ಇದರ ಇಲ್ಲಿ ಇದರ ಇಲ್ಲಿ ಇದ್ರೆ ನಮ್ಗೆ ಗೊತ್ತಾಗತ್ತೆ ರಿಕವರಿ ಲೈನ್ ಅಲ್ಲಿ ಅದು ಗೊತ್ತಾಗ ಅದ್ರ ಪ್ರಕಾರ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸಾಕಷ್ಟು ಸ್ಟ್ರೋಕ್ ನಿಯರ್ಲಿ ನೂರಕ್ಕೆ ನೂರು ನಾರ್ಮಲ್ ಆಗ್ಬಿಟ್ಟು ಕೆಲಸಕ್ಕೆ ಹೋಗ್ಬಿಟ್ಟಿದ್ದಾರೆ ಸ್ಟೋಕೆ ಆಗಿದೆ ಅಂತ ಒಂದ್ಸಲ ನಂಬಕ್ಕಾಗಲ್ಲ ಪ್ರೀಯಸ್ ಎಫ್ಸೋರ್ ಹಾ ಆತ ನಮ್ಮಲ್ಲಿ ಸುಮಾರು ಪೇಶೆಂಟ್ ಅದ ಕೆಲವಲ್ಲಿ ಎಪ್ಪತ್ತು ಎಂಬತ್ತು ಭಾಗ ಚೆನ್ನಾಗಿ ಆಗ್ತಾರೆ ಸ್ವಲ್ಪ ಸಣ್ಣ ಸ್ವಲ್ಪ ಕುಂಟ ಕುಂಟಿರೋದೋ ಇಲ್ಲ ಸ್ವಲ್ಪ ಮೆಮರಿ ಪ್ರೋಸೆಸಿಂಗ್ ಇನ್ಫಾರ್ಮೇಷನ್ ಇರ್ಬೋದು ಬಟ್ ಬೆಟರ್ ಆಗಿಬಿಡ್ತಾರೆ ಸರ್ ಇದು ಏ ಕಂಪ್ಲೀಟ್ ಸ್ವಾಧೀನ ಕಳ್ಕೊಂಡಿದ್ದು ಅಂಥವ್ರಿಗ್ಲೂ ಕೆಲವಲ್ ಕೆಲವಲ್ ಆಗುತ್ತೆ ಕೆಲವಲ್ ಆಗೋ ಆಗದೇ ಇರೋವಾಗ ನಾವೇನು ಮಾಡಬೇಕು ಫಸ್ಟು ಅವರು ಜ್ಞಾನ ಬರೆಸ್ಬೇಕು ಜ್ಞಾನ ಬಂದ್ಮೇಲೆ ಅರ್ಥ ಆಗ್ಬೇಕು ಅರ್ಥ ಆದಮೇಲೆ ಅವ್ರು ದಿನದಿಂದ ಕೆಲಸ ಮಾಡ್ಕೊಳಗೆದ್ದು ಇಟ್ಕೊಂಡು ಬಾ ಬಾತ್ರೂಮ್ ಹೋಗೋದಾಗ್ಲಿ ಊಟ ಮಾಡೋದಾಗ್ಲಿ ಮಾಡಿಸ್ಕೊಡ್ಬೇಕು ಇವಾಗ ಇದೆಲ್ಲ ಮಾಡಲಿಲ್ಲ ಅಂದ್ರೆ ಪೇಷಂಟ್ ಬಗ್ಗೆ ಬಿಟ್ಬಿಡಿ ಹಾಲತ್ತು ಪೇಷಂಟ್ ಸುತ್ತಮುತ್ತ ಜನಗಳಿಗೂ ಇದ ಲೈಫ್ ಖರಾಬ್ ಆಡುತ್ತೆ ಯಾಕಾಗತ್ತೆ ಅಂದ್ರೆ ಅವ್ರು ಇವಾಗ ನರ್ಸ್ ಕೆಲಸ ಮಾಡಬೇಕು ಅವ್ರ ಲೈಫ್ ಏನಲ್ಲ ಸೊ ಕೇರ್ ಗಿವರ್ ಬರ್ಡನ್ ಬಿಕಮ್ಸ್ ವೆರಿ ಹೈ ಸೊ ನಾನು ಕೇರ್ ಗಿವರ್ಸ್ ಹೇಳ್ತೀನಿ ನೋಡಪ್ಪ ನಿನ್ನ ಇಂಟ್ರೆಸ್ಟ್ ಅಲ್ಲಿ ಪೇಷಂಟ್ ಕರ್ಕೊಬಾ

ಫಿಸಿಯೋಥೆರಪಿ ಬಿಟ್ಟರೆ ಯಾರಿಗೂ ಬೇರೆ ಏನೂ ಗೊತ್ತಿಲ್ಲ ನಮ್ಮಲ್ಲಿ ನ್ಯೂರೋ ರಿಹ್ಯಾಬಿಟೇಷನ್ ಅಂದರೆ ಫಿಸಿಯೋಥೆರಪಿ ಆಕ್ಯುಪೇಷನ್ ಥೆರಪಿ ಸ್ಪೀಚ್ ಥೆರಪಿ ಲ್ಯಾಂಗ್ವೇಜ್ ಥೆರಪಿ ಮೆಮರಿ ಥೆರಪಿ ಪೇನ್ ಥೆರಪಿ ಆ್ಯಂಡ್ ಬಿಹೇವಿಯರ್ ಥೆರಪಿ ಎಲ್ಲ ಬರುತ್ತೆ ಒಂದೊಂದು ಒಂದೊಂದು ಪೋಣಿಸಿ ಪೋಣಸಿ ಪೋಣಸಿ ಪೋಣಿಸಿ ಜೊತೇಲಿ ಮಾಡ್ಬೇಕು ನಾವು ಅದನ್ನೇ ನ್ಯೂರೋರಿಹಾಬಿಟೇಷನ್ ಎಲ್ಲರೂ ಒಟ್ಟು ಬಂದು ಪೇಷಂಟ್ನ ಸ್ಟಡಿ ಮಾಡಿ ಮಾಡಿದ್ರೆ ಆವಾಗ ಒಂದಕ್ಕೆ ಒಂದಕ್ಕೊಂದು ಸೇರ್ಕೊಂಡು ಹೋದರೆ ಪೇಷಂಟ್ ರಿಕವರಿ ಸಾಕಷ್ಟು ಚೆನ್ನಾಗುತ್ತೆ ಸಾಕಷ್ಟು ಪೇಷಂಟ್ ನಮ್ಮ ಹತ್ರ ಬರ್ತಾರೆ ಬೇರೆ ಎಲ್ಲ ಆಸ್ಪತ್ರೆ ಟ್ರೀಟ್ಮೆಂಟ್ ಮಾಡಿದ ಅಲ್ಲಿ ಆಗಲ್ಲ ಅಂತ ಹೇಳಿ ಪೇಷಂಟು ಇಲ್ಲ ಇಲ್ಲ ಮಲಗಿರ್ತಾರೆ ಮನೇಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ವಾಪಸ್ ಕೆಲ್ಸಕ್ಕೆ ಹೋಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೋದರೆ ಪಿ ಆರ್ ಎಸ್ ನ್ಯೂರೋ ಸೈನ್ಸಸ್ ಚಾನಲ್ಗೆ ಹೋದ್ರೆ ಸಾಕಷ್ಟು ಪೇಷಂಟ್ ಟೆಸ್ಟಿಂಗ್ ಮಾಡಿ ನೋಡ್ತಾರೆ ಇನ್ನೊ ಫ್ರಮ್ ಹೋಪ್ಲೆಸ್ನೆಸ್ ಟು ಹೋಪ್ ದಟ್ಸ್ ವಾಟ್ ವಿ ಬಟ್ ಅದು ಆ ಪೇಷನ್ಸ್ ಇರಬೇಕು ಟೈಮ್ ಇರಬೇಕು ಓಕೆ ದಟ್ ಇಸ್ ದ ಕೀ ಅಷ್ಟು ಮಾಡಿದ್ರೆ ಐ ಥಿಂಕ್ ಲಾಟ್ ಆಫ್ ಪೀಪಲ್ ದರ್ ಇಸ್ ರೀಸನಬಲ್ ಹೋಪ್ ದ ಕೆನ್ ಗೆಟ್ ಬ್ಯಾಕ್ ಟು ಸಮ್ ಲೆವೆಲ್ ಆಫ್ ಫಂಕ್ಷನಿಂಗ್ ಆಫ್ಟರ್ ಸ್ಟ್ರೋಕ್ ಸರ್ ನೀವು ಯಾವ್ಯಾವೆಲ್ಲ ಥೆರಪೀಸ್ ಅವೈಲೇಬಲ್ ಇದೆ ಅಂತ ಹೇಳ್ತಾ ಮೆಮೊರಿ ಥೆರಪಿ ಅಂತ ಹೇಳಿದ್ರಿ ಸೊ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಕೇಳ್ಪಟ್ಟಿಲ್ಲ ಏನಿದು ಮೆಮೊರಿ ಥೆರಪಿ ಅಂತ ಹೇಳುತ್ತೆ ಆಕ್ಚುಲಿ ಮೆಮೊರಿ ಥೆರಪಿ ಅಂತ ನಾವು ಹೇಳೋದು ಲೇಮ್ಯಾನ್ ಟರ್ಮಲ್ಲಿ ಸರಿನಾ ಇವಾಗ ನೀವೇ ನೋಡಿ ಇವಾಗ ಎಲ್ಲರೂ ಇವಾಗ ಈ ವಿಶ್ವದಲ್ಲಿ ಬರೀ ಟೆಕ್ನಾಲಜಿ ಮಾತೇತಿ ವಿ ಆರು ಎ ಆರು ಎ ಜಿ ಆರ್ ಜಿ ಅಂದ್ಕೊಂಡು ಎಲ್ಲ ಟೆಕ್ನಾಲಜಿ ನಮ್ಮ ಬ್ರೈನ್ ಇನ್ನೂ ಓಲ್ಡ್ ಫ್ಯಾಷನ್ ಮೇಡಮ್ ಓಲ್ಡ್ ಫ್ಯಾಷನ್ ವಯರ್ಡ್ ಮಾಡಲ್ ಗೂಗಲ್ ಸುಂದರ್ ಪಿಶಾ ಇದಾರಲ್ಲ ಅವ್ರ ಮಗಂಗು ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ದರೆ ಅವನು ಮ್ಯಾಥಮೆಟಿಕ್ಸ್ ಪಾಠನೇ ಮಾಡಬೇಕು ಅವ್ನು ಬೇರೆ ಏನೂ ಒಣಗಿಲ್ಲ ಅವ್ನು ಯು ಎಸ್ ಪಿ ಪೋರ್ಟ್ ಹಾಕ್ಬಿಟ್ಟು ತಲೆ ಒಂದು ಹೆಲ್ಮೆಟ್ ಹಾಕ್ಬಿಟ್ಟು ಚಕ ಚಕ ಮಾತು ಮ್ಯಾಥಮೆಟಿಕ್ಸ್ ಬರುತ್ತೆ ಅಂತ ಅವೆಲ್ಲ ಸುಳ್ಳು ಸೊ ಒಂದೊಂದೇ ಬಿಡಿಸಿ ಬಿಡಿಸಿ ಸರ್ಕ್ಯೂಟ್ ನಾವು ರಿಪೇರಿ ಮಾಡ್ಲೇವೆ ಆ ಮ್ಯಾಥಮೆಟಿಕ್ಸ್ ವೀಕ್ ಅಲ್ಲಿ ಗೊತ್ತಾಗ್ಲಿಕ್ಕೆ ದಟ್ ಇಸ್ ವಾಟ್ ದಿಸ್ ಯಾವ ಸ್ಕ್ಯಾನಿಂಗ್ ಸೊ ಆ ಅಸೆಸ್ಮೆಂಟ್ ಮಾಡಿದ್ಮೇಲೆ ಮೆಮೊರಿ ಆಕ್ಚುಲಿ ಲಾರ್ಜರ್ ಪಿಕ್ಚರ್ ಟೆಕ್ನಿಕಲ್ ನಾವು ಕಾಗ್ನೇಷನ್ ಅಂತ ಹೇಳ್ತೀವಿ ನ್ಯೂರೋಸೈಕಿ ಕಾಗ್ನೇಟಿವ್ ಅಸೆಸ್ಮೆಂಟ್ ಮೆಮೊರಿ ಒಂದೇ ಅಲ್ಲ ಇವಾಗ ನೀವು ನೋಡ್ಬಿಟ್ಟು ಇದನ್ ಬೆಂಕಿ ನೋಡಿದಾಗ ನೀರು ಹಾಕಬೇಕು ಡಿಸಿಷನ್ ಮಾಡ್ಬೇಕು ರಸ್ತೆಯಲ್ಲಿ ನೋಡ್ಕೊಂಡು ಹೋಗಬೇಕು ಹಾ ಡಿಸಿಷನ್ ಮೇಕಿಂಗ್ ಲಾಜಿಕಲ್ ಮೆಮೊರಿ ವರ್ಬಲ್ ಮೆಮ್ರಿ ಮೆಂಟಲ್ ಸ್ಪೀಡ್ ಶಾರ್ಟ್ ಮೆಮೊರಿ ಶಾರ್ಟ್ ಟರ್ಮ್ ಮೆಮರಿ ಎಲ್ಲಾನು ಬೇರೆ 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 ಸರ್ಕ್ಯೂಟ್ಸ್ ಇದೆ ಅದಕ್ಕೆ ಟೆಸ್ಟ್ ಮಾಡೋಕೆ ನಾವು ಸೈಕಾಲಜಿಕಲ್ ಪ್ರೊಫೈಲ್ ಅಂತ ಇದೆ ನಮ್ಮಲ್ಲಿ ಆ ಪ್ರೊಫೈಲ್ ನ ಮೂರ್ ಮಾಡ್ಯೂಲ್ಸ್ ಮಾಡಿದ್ವಿ ಮಾಡ್ಯೂಲ್ ಒನ್ ಮಾಡ್ಯೂಲ್ ಟು ಮಾಡ್ಯೂಲ್ ಏನ್ ಮಾಡ್ಬಿಟ್ಟು ಅಟೆನ್ಷನ್ ಆಗಲಿ ಸ್ಪೀಡ್ ಆಗಲಿ ಎಲ್ಲಾನು ಟೆಸ್ಟ್ ಮಾಡ್ತೀವಿ ನಾವು ಟೆಸ್ಟ್ ಮಾಡಿದಾಗ ಅದ್ರ ಬಗ್ಗೆ ನಿಮ್ಮಾನ್ಸ್ ಅವರು ಒಂದು ಇದು ಪ್ರೋಟೋಕಾಲ್ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಟೆಸ್ಟ್ ಮಾಡ್ತೀವಿ ಟೆಸ್ಟ್ ಮಾಡಿಬಿಟ್ಟು ಪೇಷಂಟ್ ಎಲ್ಲಿ ಇರಬೇಕು ಪೇಷಂಟ್ ಎಲ್ಲಿ ಇದನ್ನು ನೋಡ್ಕೊಂಬಿಟ್ಟು ಅದು ಅದನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಮೆಮೊರಿ ಸರ್ಕ್ಯೂಟ್ ಸ್ಟ್ರೆಂಥನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಕೆಲವು ಇದಿದೆ ಥೆರಪೀಸ್ ಇದೆ ಥೆರಪೀಸು ಆಗಲಿ ಇಲ್ಲದ ಆನ್ಲೈನ್ ಇದೆ ಎಲ್ಲ ಮಾಡ್ತೀವಿ ನಾವು ಅದು ಮಾಡಿದ್ರೆ ಜನಗಳಿಗೆ ಹೆಲ್ಪ್ ಆಗುತ್ತೆ ಓಕೆ ನೀ ಹೇಳೋಕ್ ಹೆಲ್ಪ್ ಆಗುತ್ತೆ ಮೆಮೊರಿಲಿ ಸಾಕಷ್ಟು ವಿಭಾಗಗಳಿವೆ ಸೊ ಅದನ್ನ ಫಸ್ಟ್ ಟೆಸ್ಟ್ ಮಾಡಿ ಅಸೆಸ್ ಮಾಡಿ ಆಮೇಲೆ ಥೆರಪಿ ಕರೆಕ್ಟ್ ಅಲ್ವಾ ಇವಾಗ ಫಿಜಿಕ್ಸ್ ವೀಕ್ಲಿ ಇದ್ದ ನೀವ ಮಾತ್ರ ಟ್ಯೂಷನ್ ಕೊಡ್ಗೇನ್ ಯೂಸ್ ಕರೆಕ್ಟ್ ಇವಾಗ ಬರಿ ಕೈ ಕಾಲು ಅಳಸ್ಕೊಂಡಿದ್ರೆ ಫಿಸಿಯೋಥೆಪಿ ಹೌದು ಸೊ ಅದನ್ನ ಅರ್ಥ ಆಗ್ಲಿಕ್ಕೆ ನಮ್ ಜನ್ರಗ್ ಗೊತ್ತಿಲ್ಲ ಮೆಮೊರಿ ಥೆರಪಿ ಹುಡ್ಕೊಂಡು ಬರೋದು ಬೇರೆ ವಿಷಯ ಈ ಮೆಮೊರಿ ಸರ್ಕ್ಯೂಟ್ ಎಫೆಕ್ಟ್ ಆಗಿರ್ಬೋದು ಲಕ್ವಲ್ ಇದ್ದಿಂದ ಅವ್ರಿಗೆ ಅರ್ಥ ಆಗ್ತಾವ್ ಯಾಕಂದ್ರೆ ಸರ್ ಈಗ ಸ್ಟ್ರೋಕ್ ಆಗಿದೆ ಅಂದ್ರೆ ಓ ಮರೆಗುಳಿತನ ಸಾಮಾನ್ಯ ಶಾರ್ಟ್ ಟರ್ಮ್ ಮೆಮೊರಿ ಕಾಮ್ ಅನ್ನು ಅದಕ್ಕೆ ಥೆರಪಿನೇ ಇಲ್ಲ ಅನ್ಕೊಂಡಿರ್ತಾರೆ ಕರೆಕ್ಟ್ ತುಂಬ ನಿಜ ಈ ಒಬ್ಬ ಹೆಡ್ ಇಂಜರಿ ಬಗ್ಗೆ ಒಂದು ಸ್ಟೋರಿ ಹೇಳ್ತೀನಿ ದೊ ಇಟ್ಸ್ ನಾಟ್ ನೀವು ಇಷ್ಟು ಲಕ್ವ ಹೆಡ್ ಇಂಜರಿ ಎಲ್ಲ ಒಂದೇ ಅವನು ತರ್ಡ್ ಸ್ಟ್ಯಾಂಡರ್ಡ್ ಥರ್ಡ್ ಇಯರ್ ಬಿ ಎಸ್ ಸಿಲ್ ಇದ್ದ ಅರ್ಧ ದಾರಿಯಲ್ಲಿ ಇದ್ದಾಗ ಹೆಡ್ ಇಂಜರಿ ಆಯಿತು ಅವನಿಗೆ ಅವನು ಬಂದಾಗ ಜ್ಞಾನ ಇಲ್ಲ ಎದ್ದ ಎಲ್ಲ ಆಯಿತು ಆಮೇಲೆ ಏನಾಯ್ತು ಅವನಿಗೆ ಥರ್ಡ್ ಇಯರ್ ಬಿ ಎಸ್ ಸಿ ಮರ್ತೋಗಿದ್ದ ಸೆಕೆಂಡ್ ಇಯರ್ ಕೊನೆ ತನಕ ನೆನಪಿತ್ತು ಅವನಿಗೆ ಅವ್ನು ಐದು ನಿಮಿಷನ ಅಟೆನ್ಷನ್ಸ್ ಐದು ನಿಮಿಷ ಆದ್ಮೇಲೆ ಇಲ್ಲಿ ಎಲ್ಲಿ ನೋಡ್ತಾ ಇದ್ದಾನೆ ಅಂದರೆ ಅವನಿಗೆ ಅಷ್ಟು ಕಾನ್ಸಂಟ್ರೇಷನ್ ಇರಲಿಲ್ಲ ಈ ಮೆಮೊರಿ ಥೆರಪಿ ಅವರು ಇದ್ರು ಯಾವುದೋ ಸಣ್ಣ ವಿಲೇಜ್ ವಿಲೇಜಿಂದ ಸೊ ದಿನ ಬರ್ಲಿಕ್ಕೆ ಆಗಲಿಲ್ಲ ಬಟ್ ಅವ್ನು ಒಬ್ಬ ತಮ್ಮ ಇದ್ದ ಅಣ್ಣ ಇದ್ದ ಅಣ್ಣಂಗೆ ಭಾರಿ ಮೋಟಿವೇಶನ್ ಇವ್ನ ತಮ್ಮನ್ ಚೆನ್ನಾಗಿ ಮಾಡ್ಬೇಕಂದರು ಸೊ ನಾವು ಅಣ್ಣಂಗೆ ಹೇಳ್ಕೊಟ್ವಿ ನೋಡಪ್ಪ ಇತ್ತ ದಿನ ಪಾಠ ಮಾಡೋ ಪಾಠ ಮಾಡಿಬಿಟ್ಟು ಫೋಟೋ ತೆಗ್ಸ್ಬಿಟ್ಟು ನಮ್ಮ ಫೋಟೋ ಕಲಿಸಿ ಒಂದು ಪರ್ಫಾರ್ಮೆನ್ಸ್ ಅದು ನೋಡ್ಕೊಂಡ್ಬಿಟ್ಟು ನಾವು ನೆಕ್ಸ್ಟ್ ಹೇಳ್ಕೊಡ್ತೀವಿ ಅಂತ ಹೇಳಿದ್ವಿ ನಮ್ಮಲ್ಲಿ ಹೋಮ್ ಬೇಸ್ ಥೆರಪಿ ಅಂತ ಇದೆ ಅವನು ಪಾಪ ನೀ ಮಾಡ್ದಾನ ಪ್ರತಿ ಸಲ ಮಾಡ್ಬಿಟ್ಟು ಎರಡು ವಾರ ಮೂರು ಮೂರು ವಾರಕ್ಕೆ ಒಂದ್ಸಲಿ ಕರ್ಕೊಂಡು ಬರ್ತಾಯಿತ ಒಂದು ಚೆಕ್ಅಪ್ ಮಾಡಿಸ್ಲಿಕ್ಕೆ ಆರು ತಿಂಗಳಲ್ಲಿ ಮೇಡಮ್ ಅವನು ಅಟೆನ್ಷನ್ ಸ್ಪ್ಯಾನ್ ಐದು ನಿಮಿಷ ಇದ್ದಿದ್ದು ಆರ್ ಅವರ್ ಆಯಿತು ವಾಪಸ್ ಬಿ ಎಸ್ ಸಿ ನಾಲೆಜ್ ಬಂದು ಬಿ ಎಸ್ ಸಿ ಮುಗಿಸಿ ಎಂಟ್ರೆನ್ಸ್ ಆಗಿ ತೊಗೊಂಡು ಎಮ್ ಎಸ್ ಸಿ ತೊಗೊಂಡು ವಾಪಸ್ ಕೆಲಸಕ್ಕೆ ಹೋದ ಇಲ್ಲ ಮರ್ತಿದ್ದ ವಾಪಸ್ ಬಂದು ಆಗಿದೆ ಇದೇ ಮನುಷ್ಯನ ನಾವು ಬಿಟ್ಬಿಟ್ಟಿದ್ರೆ ಇಷ್ಟೇ ಅನ್ಬಿಟ್ಟು ನಾನು ಏನು ಮಾಡ್ತಾ ಇದ್ದ ಸುಮ್ ಕೂತ್ಕೋತಾ ಇದ್ದ ಮನೆಯಲ್ಲಿ ಅವನ ಆಗಿದ್ದ ಅವ್ನ ಬರ್ಡನ್ ನ ಫ್ಯಾಮಿಲಿ ಮೇಲೆ ಅವ್ನು ಸಾಯಂಗಿಲ್ಲ ಬದುಕಂಗಿಲ್ಲ ಇನ್ನು ಐದು ಹತ್ತು ವರ್ಷ ಆಗ್ತಾನೆ ಬಿಕಾ ಅವನಿಗೆ ಬಿ ಬಿ ಶುಗರ್ ಏನೂ ಇಲ್ಲ ಸುಮ್ಮನೆ ಆಗಿದೆ ಅಷ್ಟೇ ಸೊ ಇದು ಇವಾಗ ನಮ್ಮ ಗಾಡಿ ಓಡಿಸಂಗೆ ಇವಾಗ ನಿಮ್ಮ ಗಾಡಿ ಚೆನ್ನಾಗಿಲ್ಲ ಅಂತ ರಿಪೇರಿ ಕರ್ಕೊಂಡ್ಬಿಟ್ರೆ ಎರಡನೇ ಗೇರ್ ಎಲ್ಲ ಬೇಕು ಸರ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಸರ್ ಎರಡನೇ ಗೇರ್ ಸರ್ ನಿಮಗೆ ಯಾಕೆ ಸರ್ ಟೆನ್ಷನ್ ಮಾಡ್ತಾರೆ ನೀವು ಒಪ್ತಿರ ನೀವು ಪಪ್ಪ ಅಂತಾನೆ ಆಲ್ ಆಫ್ ಅಸ್ ವಾಂಟ್ ಟು ಬಿನ್ ಟಾಪ್ ಗೇರ್ ಬಟ್ ವೈ ನಾಟ್ ದ ಹ್ಯೂಮನ್ ಬಾಡಿ ಆ್ಯಂಡ್ ಹ್ಯೂಮನ್ ಬ್ರೈನ್ ಇದು ಭಾರಿ ಇಂಪಾರ್ಟೆಂಟು ಕರೆಕ್ಟ್ ಜಾಗಕ್ಕೆ ಬಂದು ಕರೆಕ್ಟ್ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಲ್ಲಿ ತಗೊಂಡ್ರೆ ಮೇಡಮ್ ಮ್ಯಾಜಿಕ್ ಕೆನ್ ಓಕೆ ಸರ್ ಸೊ ಸ್ಟ್ರೋಕ್ ಆದ ನಂತರ ಕೂಡ ನಾವು ಒಳ್ಳೆ ಲೈಫ್ ಸ್ಟೈಲ್ ಫಾಲೋ ಮಾಡಿದ್ರೆ ಅಂಡ್ ಕರೆಕ್ಟ್ ಡಾಕ್ಟರ್ ನಾವು ಕನ್ಸಲ್ಟ್ ಮಾಡಿ ಟ್ರೀಟ್ಮೆಂಟ್ ತಗೊಂಡ್ರೆ ರಿಕವರಿ ಖಂಡಿತ ಸಾಧ್ಯವಾಗುತ್ತೆ ಅನ್ನೋದನ್ನ ತಿಳ್ಸಿ ಧನ್ಯವಾದ ಧನ್ಯವಾದ ನಮಸ್ಕಾರ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ